ಡಿಕೆಶಿಗೆ ಸಿಬಿಐ ಶಾಕ್ ಕೊಟ್ಟಿದ್ದು ಈಗ ಅವರು ವಿಚಾರಣೆಗೆ ಹಾಜರಾಗಬೇಕಾಗಿದೆ ಅವರಿಗೆ ಸಮನ್ಸ್ ಜಾರಿ ಆಗಿರುವಂತದ್ದು ಎರಡು ದಿನಗಳಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಆ ಸಮನ್ಸ್ ನಲ್ಲಿ ಹೇಳಿದ್ದಾರೆ ಈ ಕುರಿತು ಮಾತನಾಡಲಿಕ್ಕೆ ಡಿಕೆ ಶಿವಕುಮಾರ್ ಅವರ ಪರ ವಕೀಲರಾದಂತ ಪೊನ್ನಣ್ಣ ಅವರ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪೊನ್ನಣ್ಣ ಅವರೇ ನಮಸ್ಕಾರ ನಮಸ್ಕಾರ ಪೊನ್ನಣ್ಣವರೇ ಈಗ ಪ್ರಮುಖವಾಗಿ ಹಾದಿ ಏನಂದ್ರೆ ಈ ಸಮನ್ಸ್ ಕೊಟ್ಟಿದ್ದಾರ ಈಗ ಎರಡು ದಿನಗಳಲ್ಲಿ ಹಾಜರಾಗಬೇಕು ಅಂತಂದ್ರೆ ಹಾಜರಾಗ್ತಾ ಇದ್ದಾರ ಇವತ್ತು ಆಗ್ತಾರ ಹೇಗೆ ಸಮನ್ಸ್ ಕೊಟ್ಟಿರೋ ಬಗ್ಗೆ ನನಗೆ ಮಾಹಿತಿ ಇಲ್ಲ ಓಕೆ ನಾನು ಅವರ ಹತ್ರ ರಾತ್ರಿ ಮಾತಾಡಲಿಕ್ಕೆ ಆಗಲಿಲ್ಲ ಹಾಂ ಅದರ ಈಗ ನಮ್ಮ ಮಾಡಿ ಅವರು ರೈಡ್ ನತೆ ಅಥವಾ ಸರ್ಚ್ ಏನು ಅವರಿಗೆ ಲಭ್ಯವಾಗಿದೆ ದಾಖಲೆಗಳು ಅದನ್ನ ಪಂಚನಾಮ ಮಾಡಿ ಅವರಿಗೆ ಕೊಟ್ಟಿ ಹೋಗಿದೆ ಮುಂದಿನ ದಿನಗಳಲ್ಲಿ ಅವರು ತನಿಖೆಯಿಂದ ಅವರಿಗೆ ದೃಢಪಡಬೇಕು ವಿಚಾರಣೆಗೆ ಹಾಜರಾಗ್ತಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ತಮಗೆ ಮಾಹಿತಿ ಇಲ್ಲ ಅಲ್ಲ ವಿಚಾರಣೆ ಅಂತ ಹೇಳಿದ್ರೆ ಈಗ ಸೆಟ್ ಡಿಸ್ಪ್ರೊಪೋರ್ಷನೇಟ್ ಟು ನೋನ್ ಸೋರ್ಸ್ ಆಫ್ ಇನ್ಕಮ್ ಅಂತ ಹೇಳೋದಿಲ್ಲ ಅಂದ್ರೆ ಅವ್ರಿಗೆ 5 ರೂಪಾಯಿ ಸಂಪಾದನೆ ಇದೆ 10 ರೂಪಾಯಿ ಅಷ್ಟು ಅಥವಾ 8 ರೂಪಾಯಿ ಅಷ್ಟು ಅವ್ರ ಹತ್ರ ಆಸ್ತಿಗಳಿಗೆ ಜಾಸ್ತಿ ಇದೆ ಅಂತ ಅದನ್ನ ಫಸ್ಟ್ ಅವ್ರಿಗೆ ಅದರದ್ದು ಮಾಹಿತಿ ಇರ್ಬೇಕು ಅಂದ್ರೆ ಅದರದ್ದು ತನಿಖೆಯಿಂದ ಅದಕ್ಕೆ ಆಧಾರ ಸಿಗ್ಬೇಕಲ್ಲ ಅಂದ್ರೆ ಎವಿಡೆನ್ಸ್ ಬೇಕಲ್ಲ ಈಗ ಅವರು ತನಿಖೆಯಲ್ಲಿ ಸರ್ಚ್ ಮಾಡಿದ್ದಾರೆ ಅವ್ರು ಯಾವ ಆಸ್ತಿ ಇವ್ರ ಹತ್ರ ಇದೆ ಅಂತ ಹೇಳ್ತಾರೆ ಅದರದ್ದು ದಾಖಲೆಗಳಿಗೆ ಅವ್ರು ಸಿಕ್ಕಿದ್ಯಾ ಅಷ್ಟೊಂದು ಆಸ್ತಿ ಅವ್ರ ಹತ್ರ ಇದೆಯಾ ಅಂತ ಹೇಳೋದನ್ನ ಫಸ್ಟ್ ಪಂಚನಾಮದಲ್ಲಿ ಗೊತ್ತಾಗ್ಬೇಕು ಮತ್ತೆ ಅವ್ರು ಸಿಕ್ಕಿರೋಂತ ದಾಖಲೆ ಪೊಲೀಸ್ ಅಥವಾ ಸಿಬಿಐ ಅವ್ರಿಗೆ ಅದು ಅವ್ರಿಗೆ ಎವಿಡೆನ್ಸ್ ಇದೆಯಾ ಅಂತ ಅವ್ರು ನೋಡ್ತಾರೆ ನಂತರ ಇದೆಲ್ಲಿಂದ ಬಂತು ಇದ್ರೆ ಇದೆಲ್ಲಿಂದ ಬಂತು ಇದಕ್ಕೆ ಎಷ್ಟು ಕೊಟ್ರಿ ಅಂತ ಹೇಳುವಂತ ಪ್ರಶ್ನೆಗಳು ಕೇಳಲಿಕ್ಕೆ ಕರೀಬಹುದು ಅಷ್ಟೇ ಈಗ ಎಫ್ಐಆರ್ ಅಲ್ಲಿ ಏನಿದೆ ಹಾಗಿದ್ರೆ ಎಫ್ಐಆರ್ ಅಲ್ಲಿ ಇರುವಂತ ಅದ್ರ ಪ್ರಕಾರ 2020 ಮಾರ್ಚ್ 12 ಪ್ರಾಥಮಿಕ ತನಿಖೆ ವೇಳೆ ಅಂದ್ರೆ ಆದಾಯ ಮೀರಿ ಆಸ್ತಿ ಗಳಿಕೆ ಅನ್ನೋದು ಪತ್ತೆ ಆಗಿದೆ ಅನ್ನೋದಲ್ವಾ ಅಲ್ಲ ಪತ್ತೆ ಅಂದ್ರೆ ಅವ್ರಿಗೆ ಸೋರ್ಸ್ ಇದೆ ರಿಪೋರ್ಟ್ ಇದೆ ಅಂತ ಹೇಳುತ್ತೆ ಇನ್ಫಾರ್ಮೇಶನ್ ಇದೆ ಅಂತ ಹೇಳ್ತಾರೆ ಈಗ ಇನ್ಫಾರ್ಮೇಶನ್ ನಾನು ಕೊಡ್ಬೋದು ನಿಮ್ಗೆ 100% ಎಕ್ಸ್ಟ್ರಾ ಆಸ್ತಿ ಇದೆ ಅಂತ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ಬೋದು ಇನ್ಫಾರ್ಮೇಶನ್ ಮೇಲೆ ಅವರು ಎಫ್ಐಆರ್ ದಾಖಲೆ ಮಾಡ್ಕೊಂಡು ತನಿಖೆ ಮಾಡ್ತಾರೆ ತನಿಖೆಯಿಂದ ಹೊರಬರ್ಬೇಕಲ್ಲ ಇದೆಲ್ಲ ಇವಾಗ ಇನ್ಫಾರ್ಮೇಶನ್ ಇನ್ಫಾರ್ಮೇಶನ್ಗೆ ಅವ್ರ ಸಾಕಷ್ಟು ಅವ್ರಿಗೆ ಸಾಕ್ಷಿ ಆಧಾರದಲ್ಲಿ ಸಿಗ್ಬೇಕು ಈಗ ಸಾಕ್ಷಿ ಆಧಾರ ಸಿಕ್ಕಲಿಕ್ಕೋಸ್ಕರ ಈ ತನಿಖೆಯನ್ನು ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳೋದು ಅದರಿಂದ ಅದು ಮಾಡಲಿ ಅವರು ಮಾಡಲಿ ಏನಿದೆ ಈಗ ಹಾದಿ ಹಾಗಿದ್ರೆ ಕಾನೂನಾತ್ಮಕವಾಗಿ ಇಲ್ಲ ಕಾನೂನಾತ್ಮಕವಾಗಿ ಈಗಾಗಲೇ ಹೇಳ್ದಂಗೆ ಬಹಳಷ್ಟು ಅದರಲ್ಲಿ ಲೋಪಗಳು ಈಗ ಅದನ್ನೆಲ್ಲ ನಾವು ಚರ್ಚೆ ಮಾಡಿ ಕೋರ್ಟ್ಗೆ ಹೋಗುತ್ತೆ ಏನ್ ಮಾಡೋದು ಅಂತ ಅವರು ಶಿವಕುಮಾರ್ ಅವರು ತೀರ್ಮಾನ ಆದ್ರೆ ಕಾನೂನಾತ್ಮಕವಾಗಿ ಎಫ್ಐಆರ್ ಅವ್ರಿಗೆ ನಡೆಸಿರುವಂತಹ ಸರ್ಚ್ ಇದೆಲ್ಲ ಕಾನೂನು ಬಾಹಿರ ಎಸ್ 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 ಪುನ್ನಣ್ಣ ಅವರೇ ತಮ್ಮ ಧ್ವನಿ ಸಮರ್ಪಕವಾಗಿ ತಲುಪ್ತಾ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕೆ ಎಸ್ ಇಡಿ ವರದಿ ಆಧಾರದಲ್ಲಿ ಎಫ್ಐಆರ್ ದಾಖಲಾಗಿದೆ ಈಗ 5 ವರ್ಷದಲ್ಲಿ ಆದಾಯ ಶೇಕಡಾ 45 ವೃದ್ಧಿಯಾಗಿದೆ ಹೇಗೆ ಡಿಕೆಟಿಸಿದು ಶಿಕ್ಷಾರ್ಹವಾದಂತಹ ಅಪರಾಧ ಅಂತ ಸಿಬಿಐ ಎಫ್ಐಆರ್ ನಲ್ಲಿ ಉಲ್ಲೇಖಿಸಿರುವಂತದ್ದು ನಿನ್ನೆ ದಾಳಿಯ ಸಂದರ್ಭದಲ್ಲೂ ಕೂಡ ಹಲವು ದಾಖಲೆಗಳನ್ನು ವಶಕ್ಕೆ ತೆಗೆದುಕೊಂಡಿದೆ ಸಮನ್ಸ್ ಕೊಟ್ಟಿದ್ದು 2 ದಿನಗಳಲ್ಲಿ ವಿಚಾರಣೆಗೆ ಹಾಜರಾಗುವಂತ ಹೇಳಿದೆ ಹಾಗಾದ್ರೆ ಇವತ್ತು ಹಾಜರಾಗ್ತಾರಾ ಅನ್ನುವಂಥದ್ದು ಅವರ ಪರ ವಕೀಲರು ಮಾತನಾಡ್ತಾ ಇರ್ತಿದ್ರು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಬಹುಶಃ ಇವತ್ತು ಹಾಜರಾಗುವ ಸಾಧ್ಯತೆ ಇದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ